ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜನರ ಪರವಾಗಿ ಕಾಳಜಿಯನ್ನ ಇಟ್ಕೊಂಡು ಎಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಎಲ್ಲಿ ಧ್ವನಿ ಎತ್ತಕ್ಕೆ ಆಗದಂತ ಪರಿಸ್ಥಿತಿ ಇದೆಯೋ ಅಲ್ಲಿ ಅವರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ನಿರಂತರವಾಗಿ ನಿಮ್ಮ ಟಿವಿ ಫೈ ಮಾಡ್ಕೊಂಡು ಬಂದಿದೆ ಯಾವುದೇ ಕ್ಷೇತ್ರ ಆಗಿರಬಹುದು ಯಾವುದೇ ಗ್ರಾಮ ಆಗಿರಬಹುದು ಅಥವಾ ಮೂಲಭೂತ ಸೌಕರ್ಯದ ವಿಚಾರ ಆಗಿರಬಹುದು ಅನುದಾನದ ವಿಚಾರ ಆಗಿರಬಹುದು ಪ್ರತಿಯೊಂದು ಸಮಸ್ಯೆಗಳನ್ನು ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತೀರಾ ನಿರ್ಲಕ್ಷ್ಯ ವಹಿಸ್ತಾ ಇರ್ತಾರೆ ವರ್ಷಾನುಘಟ್ಟನೆಯಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ರು ಸೂಕ್ತ ರೀತಿಯಾದಂಥ ಪರಿಹಾರ ಆಗಿರಲಿ ಅಥವಾ ನ್ಯಾಯ ಆಗಿರಲಿ ಯಾವುದೂ ಕೂಡ ದಕ್ತಾ ಇರೋದಿಲ್ಲ ಅಂತ ನೊಂದ ಜನರ ಪರವಾಗಿ ಧ್ವನಿ ಎತ್ತುವುದೇ ನಮ್ಮ ಉದ್ದೇಶ ಹಾಗಿದ್ರೆ ಎಲ್ಲಿ ಸಮಸ್ಯೆ ಆಗಿದೆ ಯಾರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಯಾವ ಅಧಿಕಾರಿ ಯಾವ ಸಚಿವರು ಯಾವ ಶಾಸಕರು ಸುಮ್ಮನಿದ್ದಾರೆ ಯಾಕೆ ಸುಮ್ಮನಿದ್ದಾರೆ ಇದೆಲ್ಲವನ್ನ ನೇರವಾಗಿ ನಿಮ್ಮ ಮುಂದೆಯೇ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಅಂದ್ರೆ ನ್ಯಾಯ ದೊರಕಿಸಿ ಕೊಡುವಂತ ಪ್ರಯತ್ನವನ್ನ ನಿಮ್ಮ ಮುಂದೆವೇ ಮಾಡ್ತೀವಿ ಹಾಗಿದ್ರೆ ಇವತ್ತು ಎಲ್ ಸಮಸ್ಯೆ ಆಗಿದೆ ನೋಡ್ತಾ ಹೋಗೋಣ ಬನ್ನಿ ಬೆಳಗಾವಿಯಲ್ಲಿ ಜಾರಕಿಹೊಳಿ ಹೆಬ್ಬಾಳ್ಕರ್ ಕ್ಷೇತ್ರದ ರೈತರಿಗೆ ಆತಂಕ ಎದುರಾಗ್ಬಿಟ್ಟಿದೆ ನೋಡಿ ನಾವು ಹೇಳ್ತಾ ಇರ್ತೀವಿ ನಮ್ಮದೇ ಸರ್ಕಾರ ಬಂದ್ಬಿಟ್ರೆ ನಮ್ಮದೇ ಊರಲ್ಲಿ ಸಚಿವರಿದ್ದ ಸಚಿವರಾಗ್ಬಿಟ್ರೆ ನಮ್ಗೆ ಏನ್ ಸಮಸ್ಯೆ ಆಗೋದಿಲ್ಲ ಅಂತ ಅದೇ ಇಲ್ಲಿಯ ಗೆಲುವು ಕೂಡ ಆಗಿದೆ ಸಮಸ್ಯೆ ಮಾತ್ರ ಮುಗ್ದಿಲ್ಲ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೋಟಿಸ್ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ ತಾಲೂಕಿನ ಇಪ್ಪತ್ತೆಂಟು ಗ್ರಾಮಗಳ ಜನರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರ್ಪಡೆ ಆಗಿರುವಂತಹ ಇಪ್ಪತ್ತೆಂಟು ಗ್ರಾಮಗಳು ಕೈಗಾರಿಕೆ ಹೊಸ ಬಡಾವಣೆಗೆ ಭೂಮಿ ಕಳೆದುಕೊಳ್ಳುವಂಥ ಭೀತಿಯಲ್ಲಿ ರೈತರು ಇದ್ದಾರೆ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಕಲಕಾಂಬ ಮುಚ್ಚಂಡಿ ಕಡೋಲಿ ಗ್ರಾಮಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದ ಸಾಂಬ್ರ ಮುತುಗ ಬಾಳೆಕುಂದ್ರಿ ಶಿಂದೋಳಿ ಕೊಂಡಸಕೊಪ್ಪ ಗ್ರಾಮಗಳಿಗೆ ಬೂಡಾದಿಂದ ನೋಟಿಸ್ ಅನ್ನು ನೀಡಲಾಗಿದೆ ಬೆಳಗಾವಿಯ ಇಪ್ಪತ್ತೆಂಟು ಗ್ರಾಮಗಳಲ್ಲಿ ರೈತರು ಭೂಮಿಯನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿದ್ದಾರೆ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳುವುದನ್ನು ವಿರೋಧಿಸ್ತಾ ಇದ್ದಾರೆ ರೈತರು ನೋಡಿ ಈ ಥರ ಬಹಳ ಬಾರಿ ಬಹಳಷ್ಟು ಕಡೆ ಆಗಿದೆ ಅಭಿವೃದ್ಧಿ ಮಾಡ್ತೀವಿ ಏನೋ ಇನ್ನೊಂದೇನೋ ಮಾಡ್ತೀವಿ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ತೀವಿ ಇಲ್ಲೊಂದು ಕೈಗಾರಿಕಾ ಕಾರ್ಖಾನೆಯನ್ನು ತೆರೆದು ಬಿಡ್ತೀವಿ ಇದರಿಂದ ನಿಮಗೆ ಉದ್ಯೋಗ ಅವಕಾಶ ಸಿಗುತ್ತೆ ಅಭಿವೃದ್ಧಿ ಆಗತ್ತೆ ಈ ಥರ ಎಲ್ಲ ಹೇಳ್ತಾರೆ ಆದರೆ ಯಾವುದೂ ಕೂಡ ಆಗೋದಿಲ್ಲ ಭೂಮಿಯನ್ನು ಕಳ್ಕೊಂಡ ರೈತರು ಆಮೇಲೆ ಮತ್ತೆ ದುಡ್ಡು ಕೊಡಿ ಅವಕಾಶ ಕೊಡಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ ಉದ್ಯೋಗ ಕೊಡಿ ಅಂತ ಮತ್ತೆ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಈ ಹಿಂದೆನೂ ಹಲವಾರು ಪ್ರಕರಣಗಳಲ್ಲಿ ಹಲವಾರು ವಿಚಾರಗಳಲ್ಲಿ ನಾವು ಇದನ್ನು ನೋಡಿದ್ದೀವಿ ಈಗ ಇಲ್ಲಿಯೂ ಕೂಡ ಅದೇ ಥರದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನೋಡಿ ಕೈಗಾರಿಕೆ ಮತ್ತು ಹೊಸ ಬಡವಣೆಗಾಗಿ ಭೂಮಿಯನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿ ರೈತರು ಇದ್ದಾರೆ ಯಾವುದೇ ಹೊಸ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರ್ತೀವಿ ಈ ಯೋಜನೆಯಿಂದ ನಿಮಗೆ ಅನುಕೂಲ ಆಗುತ್ತೆ ಈ ಯೋಜನೆಯಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ಯಾಮಾರಿಸ್ಬಿಡ್ತಾರೆ ನಮ್ಮ ರೈತರನ್ನು ಲಕ್ಷ ಕೋಟಿ ಬೆಲೆ ಬಾಳುವಂಥ ಭೂಮಿಯನ್ನು ಖರೀದಿ ಮಾಡಿಬಿಡ್ತಾರೆ ಆದರೂ ಹಣವೂ ಕ್ಲೀನಾಗಿ ಕೊಡೋಲ್ಲ ಒಂದೇ ಕಂತಲ್ಲಿ ಕೊಡೋಲ್ಲ ಯಾಮಾರಿಸೋದು ಆಮೇಲೆ ಈ ಭೂಮಿ ಕೊಟ್ಬಿಡಿ ನಿಮಗೆ ದುಡ್ಡು ಕೊಡ್ತೀವಿ ನಿಮಗೆ ಉದ್ಯೋಗವನ್ನೂ ಕೊಡ್ತೀವಿ ಇದೆಲ್ಲ ಹೇಳ್ತಾರಲ್ಲ ಅದು ಯಾವುದೂ ಮಾಡಲ್ಲ ಇನ್ನು ಕೈಗಾರಿಕಾ ವಿಚಾರಕ್ಕೆ ಬರೋದಾದರೆ ಒಂದು ಕೈಗಾರಿಕೆ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗಿರತ್ತೆ ಅಂದರೆ ಸಿಟಿಯಿಂದ ಎಷ್ಟು ದೂರ ಇರಬೇಕು ಅದರ ತ್ಯಾಜ್ಯ ವಸ್ತುವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ಥರ ಕ್ಲೀನಾಗಿ ನೋಡ್ಕೋಬೇಕು ಅದರಿಂದ ಜನರಿಗೆ ಸಮಸ್ಯೆ ಆಗಬಾರ್ದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು ಜನರಿಗೆ ಕಿರಿಕಿರಿ ಆಗಬಾರ್ದು ಇದೆಲ್ಲವೂ ಕೂಡ ಇದೆ ಆದ್ರೆ ಇವರು ಭೂಮಿ ತಗೊಳ್ದುಕೊಳ್ಳೋ ತನಕ ಕೂಡ ಇದೆಲ್ಲವೂ ಹೇಳ್ತಾರೆ ಇಲ್ಲ ಇಲ್ಲ ಹಂಗೆ ಮಾಡಿಬಿಡ್ತಿವಿ ಹಿಂಗ್ ಮಾಡ್ಬಿಡ್ತೀವಿ ಎಲ್ಲಿಗೆ ಹೋಗ್ತೀವಿ ನೋಡ್ತಾ ಇರಿ ಬೆಳಗಾವಿನ ಸಿಂಗಾಪುರ್ ಮಾಡ್ಬಿಡ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ ಆದ್ರೆ ಭೂಮಿ ತೆಗೆದುಕೊಂಡ ನಂತರ ಯಾವುದೂ ಮಾಡಲ್ಲ ರೈತರಿಗೆ ಇದೆಲ್ಲ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಹಾಗಾಗಿ ಯಾರು ಭೂಮಿ ಕೊಡೋದಕ್ಕೆ ರೆಡಿ ಇಲ್ಲ ಆಮೇಲೆ ಭೂಮಿ ಬೆಲೆ ಅನ್ನೋದು ಒಬ್ಬ ರೈತನಿಗೆ ಮಾತ್ರ ಗೊತ್ತಿರುತ್ತೆ ಭೂಮಿ ಕೊಟ್ಬಿಡೋದು ದೊಡ್ಡ ವಿಚಾರ ಅಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಭೂಮಿ ಬೇಕಲ್ವಾ ರೈತರಲ್ವಾ ಜಾಗ ಬೇಕಲ್ವಾ ಇವರೇನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದ್ಬಿಟ್ಟಿದ್ದಾರೆ ಅಂತ ಕೊಟ್ಬಿಟ್ರೆ ಮುಂದಿನ ಪರಿಸ್ಥಿತಿಗೇನು ಯೋಚನೆ ಮಾಡಬೇಕಲ್ಲ ಹಾಗಾಗಿ ರೈತರು ನಾವು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಅದೇ ಒಂದಷ್ಟು ಸಬೂಬನ್ನು ಒಂದಷ್ಟು ಯೋಜನೆಯ ಹೆಸರನ್ನು ಇಲ್ಲಿ ಹೇಳಲಾಗ್ತಾ ಇದೆ ಕೈಗಾರಿಕೆ ಮಾಡ್ತೀವಿ ಹೊಸ ಬಡಾವಣೆ ಮಾಡ್ತೀವಿ ನಿಮಗಿಲ್ಲಿ ಅವಕಾಶ ಕೊಡ್ತೀವಿ ನಿಮಗಿಲ್ಲಿ ರಿಯಾಯಿತಿ ಕೊಡ್ತೀವಿ ಇಲ್ಲಿ ಇಲ್ಲೆಲ್ಲ ನಡೆಯುತ್ತೆ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ರೈತರು ಮಾತ್ರ ಆತಂಕದಲ್ಲಿದ್ದಾರೆ ನಮಗಿದ್ರ ಸಹವಾಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಇಪ್ಪತ್ತೆಂಟು ಗ್ರಾಮಗಳ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಏನಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ ಏನು ಉಲ್ಲೇಖ ಆಗಿದೆ ಜಾಗ ಖಾಲಿ ಮಾಡಿಬಿಡಿ ಅಂತ ನೋಟಿಸ್ ಕೊಟ್ಟಿದಾರಾ ಅಥವಾ ಜಾಗ ವಶಪಡಿಸ್ಕೊಳ್ತೀವಿ ಅಂತ ನೋಟಿಸ್ ಕೊಟ್ಟಿದಾರಾ ಎಲ್ಲವೂ ಕೂಡ ಮಾಹಿತಿ ಗೊತ್ತಾಗಬೇಕಾಗಿದೆ ನೋಡಿ ಯಾವುದೋ ಒಂದು ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಒಂದು ನೋಟಿಸನ್ನು ಕೊಡ್ತಾರೆ ಅಂತಂದರೆ ನೋಟಿಸ್ ಕೊಟ್ಬಿಟ್ರು ಅಂತ ಖಾಲಿ ಮಾಡೋದಕ್ಕೆ ರೈತರು ಮುಂದಿನ ಜೀವನ ಯೋಚನೆ ಮಾಡಬೇಕಲ್ವಾ ನೀವು ಈ ಥರ ಒತ್ತುವರಿ ಮಾಡ್ಕೊಂಡವರು ದೊಡ್ಡ ದೊಡ್ಡ ಕುಳಗಳಿದ್ದಾರೆ ಅವ್ರಿಗೂ ಹಿಂಗೆ ನೋಟಿಸ್ ಕೊಟ್ಬಿಟ್ಟು ನೀವು ಆ ಭೂಮಿನ ವಶಕ್ಕೆ ಪಡ್ಕೊಟ್ಬಿಡ್ತೀರಾ ಇಲ್ಲ ಯಾಕೆ ರೈತರನ್ನೇ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ಏನಾದರೂ ಯೋಜನೆ ತನ್ನಿ ಆದರೆ ಅದರಿಂದ ರೈತರಿಗೆ ಸಮಸ್ಯೆ ಆಗಬಾರ್ದು ಅನುಕೂಲ ಆಗಬೇಕು ನೋಡಿ ಇದು ಬೆಳಗಾವಿ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಇದು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈ ನೋಟಿಸ್ ಕೊಟ್ಟಿದ್ದಾರಂತೆ ತಾಲೂಕಿನ ಇಪ್ಪತ್ತೆಂಟು ಗ್ರಾಮಗಳ ಜನರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಇಪ್ಪತ್ತೆಂಟು ಗ್ರಾಮಗಳು ಸೇರ್ಪಡೆ ಆಗಿದೆಯಂತೆ ನೋಡಿ ಈ ಜಿಲ್ಲಾ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರ್ಪಡೆ ಆಗಿದೆ ಅನ್ನೋ ಒಂದಷ್ಟು ಚೇಂಜಸ್ ಮತ್ತಾಗತ್ತೆ ಪಾಪ ರೈತರು ಮತ್ತೆ ಅಲಿಬೇಕು ಖಾತೆ ಹಕ್ಕು ಪತ್ರ ಅಂತ ಓಡಾಡಬೇಕು ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದು ಯಾ ಅದು ಏನು ಹೇಳ್ತಾರೋ ಅಧಿಕಾರಿಗಳು ಅದ್ಯಾಕೆ ಇದ್ದಕ್ಕಿದ್ದಂಗೆ ಮೈಮೇಲೆ ದೆವ್ವ ಬಂದಂಗೆ ಆಡ್ತಾರೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಏನೋ ಒಂದು ಹೇಳ್ಬಿಡೋದು ಇದ್ದಕ್ಕಿದ್ದಂಗೆ ಏನೋ ಒಂದು ಮಾಡಿಬಿಡೋದು ಅದರಿಂದ ಜನರಿಗೆ ಸಮಸ್ಯೆ ಆಗುತ್ತೆ ಸೊ ಈಗ ರೈತರು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಆ ಊರಿನ ಶಾಸಕರು ಮತ್ತು ಸಚಿವರು ಅವ್ರದ್ದೇ ಸರ್ಕಾರ ಇದೆ ಇಬ್ಬರು ಪ್ರಭಾವಿಗಳೇ ಏನು ಹೇಳ್ತಾರೆ ಅವರ ಉತ್ತರ ಏನು ರೈತರ ಪರವಾಗಿ ಧ್ವನಿ ಎತ್ತರ ಅಥವಾ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ತಾರ ಈ ನೋಟಿಸ್ನ ಹಿನ್ನೆಲೆಗೇನು ಈ ನೋಟಿಸ್ ಕೊಟ್ಟಿರೋದಾದ್ರೂ ಯಾಕೆ ಆ್ಯಕ್ಚುಲಾಗಿ ಎಲ್ಲವೂ ಕೂಡ ಗೊತ್ತಾಗ್ಬೇಕಲ್ವಾ ಗೊತ್ತಾಗ್ದೇನೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಲ್ವಾ ಹಾಗಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸರ್ಕಾರದಿಂದ ನಮ್ಮದು ಏನು ಎಲ್ ಪಿ ಐ ಲಿಮಿಟ್ ಇದೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿದು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಇಪ್ಪತ್ತೆಂಟು ವಿಲೇಜಸ್ನ ಇದನ್ನು ಕೂಡ್ಸ್ಕೊಂಡ್ಬಿಟ್ಟು ನಮ್ಮದು ಏರಿಯಾಗೆ ಒನ್ ನೈಂಟಿ ಒನ್ ಸ್ಕ್ವೇರ್ ಕಿಲೋಮೀಟ್ರ್ ಇದನ್ನು ತ್ರೀ ಸೆವೆಂಟಿ ಫೋರ್ ಸ್ಕ್ವೇರ್ ಮೀಟ್ರಿಗೆ ಅಡಿಷನ್ ಆಯಿತು ಇದರಲ್ಲಿ ಆ ಬೆನಿಫಿಟ್ ಏನಿದೆ ಅಂದರೆ ಏನು ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್ ಇರುತ್ತೆ ರೋಡ್ ನೆಟ್ವರ್ಕ್ ಆಗಲಿ ಎಲೆಕ್ಟ್ರಿಸಿಟಿ ನೆಟ್ವರ್ಕ್ ವಾಟರ್ ಸಪ್ಲೈ ನೆಟ್ವರ್ಕ್ ಕನೆಕ್ಟಿವಿಟಿ ಆಮೇಲೆ ಗ್ರೋತ್ ಏನು ರೆಸಿಡೆನ್ಷಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹೀಗೆ ಕಮರ್ಷಿಯಲ್ ಏರಿಯಾ ಇವೇನು ಡೆವಲಪ್ ಆಗ್ತಿರ್ತವೆ ಆಮೇಲೆ ರಿಂಗ್ ರೋಡ್ ಆಗಲಿ ಇದು ಇವೆಲ್ಲ ನೆಟ್ವರ್ಕ್ನ ಒಂದು ಆಗಿ ಡೆವಲಪ್ ಆಗಿ ಮೇನ್ ಕನೆಕ್ಟಿವಿಟಿಗೆ ಮತ್ತು ಈಗ ಆಲ್ರೆಡಿ ಡೆವಲಪ್ ಆಗೋ ಏರಿಯಾಗೆ ಬೇರೆ ಡೆವಲಪ್ಮೆಂಟ್ ಆಗುವ ಏರಿಯಾಗೆ ಕನೆಕ್ಟಿವಿಟಿ ಮಾಡಿ ಒಂದು ಆಗಿ ಡೆವಲಪ್ ಆಗೋಕ್ಕೆ ಇದು ಅನುವು ಆಗ್ತೈತೆ ಇದರಲ್ಲಿ ಯಾವುದೇ ರೈತರದ್ದು ಏನು ಜಮೀನು ಇದರಲ್ಲಿ ನಾವು ಜಮೀನೇನು ಪ್ರಾಧಿಕಾರ ವತಿಯಿಂದ ಅದಕ್ಕೇನು ಅಕ್ವಸಿಷನ್ ಮಾಡೋದಿಲ್ಲ ನಾವೇನು ಮಾಡುವುದಿಲ್ಲ ರೈತರು ಅಬ್ಸುಲ್ಯೂಟ್ ಓನರ್ ಆಫ್ ಅವ್ರಿಗೇನು ಪ್ರಾಪರ್ಟಿ ಇದೆ ಅವರು ಅಬ್ಸುಲ್ಯೂಟ್ ಓನರ್ ಇದ್ದಾರೆ ಅವ್ರು ಅಗ್ರಿಕಲ್ಚರ್ ಮಾಡದಿದ್ದರೆ ಅಗ್ರಿಕಲ್ಚರ್ ಮಾಡ್ಕೋಬೋದು ಈಗ ಅವರು ರೆಸಿಡೆನ್ಷಿಯಲ್ ಅದು ಏನು ವಿಲೇಜಸ್ ಇದ್ದಾವೆ ಟೂ ಫಿಫ್ಟಿ ಮೀಟರ್ ಸುತ್ತ ಇದ್ದವರು ಅವ್ರಿಗೆ ಜಿ ಪ್ಲಸ್ ಒನ್ ಹೌಸಿಂಗ್ವರೆಗೆ ಬಿಲ್ಡಿಂಗ್ ಪರ್ಮಿಷನು ಸಿಗ್ತದೆ ಅವ್ರು ಮಾಡ್ಕೊಂಡು ಹೋಗ್ಬೋದು ಅದೇನಿಲ್ಲ ಈಗ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಮಾಡಬೇಕಂದ್ರೆ ಆವಾಗ ಮಾತ್ರ ಬೇರೆ ಈಗ ಹಳೆ ಏನು ಒನ್ ನೈಂಟಿ ಒನ್ ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ ವಿಲೇಜಸ್ ಇದ್ದಾವೆ ಇದ್ದಾವೆ ಅವ್ರು ಹೇಗೆ ಪರ್ಮಿಷನ್ ತೊಗೊತಾರೆ ಸಿಸ್ಟಮೆಟಿಕ್ ಡೆವಲಪ್ಮೆಂಟ್ಗೆ ಅಷ್ಟೇ ಮಾತ್ರ ಪರ್ಮಿಷನ್ ತೊಗೋಬೇಕಾಗತ್ತೆ ಅಷ್ಟೇ ಎಣ್ಣೆ ಮಾಡೋದಿದ್ದರೆ ಮಾತ್ರ ಪರ್ಮಿಷನ್ಗೆ ಬರಬೇಕಾಗತ್ತೆ ಆದರೆ ಎಕ್ಸಿಸ್ಟಿಂಗ್ ಆ್ಯಕ್ಟಿವಿಟಿ ಅಗ್ರಿಕಲ್ಚರ್ ಆಗಲಿ ಬೇರೆ ಅವರು ರೆಸಿಡೆನ್ಷಿಯಲ್ ಮನೆ ಸುತ್ತ ಮನೆ ಇದ್ದರೆ ಜಿ ಪ್ಲಸ್ ಒನ್ ಹೌಸಿಂಗ್ ಏನಾರ ಮಾಡ ಅದಕ್ಕೇನು ಅಡಚಣೆ ಆಗೋದಿಲ್ಲ ಯಾವುದೇ ಇದರಲ್ಲಿ ಈಗ ಇದ್ರದ ಟ್ವೆಂಟಿ ಏಯ್ಟ್ ವಿಲೇಜಸ್ನ ತಗೊಂಡಿದೋಸ್ ಯಾವುದೇ ಬುಡ ಇಂದ ಅಪೋಸಿಷನ್ ರೈತರು ಯಾವುದು ಈ ಬಗ್ಗೆ ಭಯ ಪಡೋದಾಗಲಿ ಇದು ಆಂಗ್ಝಟಿ ತೋರಿಸೋದಾಗಲಿ ಕಾಳಜಿ ಪಡೋದಾಗಲಿ ಯಾವುದೇ ಅವಶ್ಯಕತೆ ಇಲ್ಲ ಒಂಬತ್ತೆಂಟು ಇಪ್ಪತ್ತು ಇಪ್ಪತ್ಮೂರರಲ್ಲಿ ಕರ್ನಾಟಕ ಸರ್ಕಾರದಿಂದ ನಮ್ದು ನೋಡಿ ಅಲ್ಲಿನ ರೈತರು ಗ್ರಾಮಸ್ಥರು ಏನು ಹೇಳ್ತಾ ಇದ್ದಾರೆ ಅವರ ಅಳಲ್ಗೇನು ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಕುಂದಾನಗರಿ ಬೆಳಗಾವಿ ಸ್ಮಾರ್ಟ್ ಸಿಟಿಯಾಗಿ ಈಗಾಗಲೇ ಅಭಿವೃದ್ಧಿ ಕಾಣ್ತಾ ಇದೆ ಅಭಿವೃದ್ಧಿ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಈಗ ರೈತರ ಜಮೀನಿಗೆ ಅದು ಕುತ್ತು ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಬೆಳಗಾವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ ಈಗ ಬೆಳಗಾವಿ ಬೂಡ ಬೆಳಗಾವಿ ಈ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಬೆಳಗಾವಿ ತಾಲೂಕಿನ ಇಪ್ಪತ್ತೆಂಟು ಹಳ್ಳಿಗಳನ್ನು ಏನು ತನ್ನ ವ್ಯಾಪ್ತಿ ತೆಗೆದುಕೊಳ್ಳೋದಕ್ಕಾಗಲೇ ನೋಟಿಸನ್ನು ಇಶ್ಯೂ ಮಾಡ್ತಿರ್ತಕ್ಕಂಥದ್ದು ಇದು ಈಗ ರೈತರು ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಈಗ ನಾವು ಬೆಳಗಾವಿ ತಾಲೂಕಿನ ಅಷ್ಟೇ ಒಂದು ಗ್ರಾಮ ಪಂಚಾಯಿತಿ ಮುಂದಿದ್ದೇವೆ ಅಂದರೆ ಬೆಳಗಾವಿ ತಾಲ್ಲೂಕು ಏನಿದೆ ಇದು ಬೆಳಗಾವಿ ಉತ್ತರ ದಕ್ಷಿಣ ಗ್ರಾಮೀಣ ಮತ್ತು ಯಮ್ಕಂಡಮಡಿ ಮತಕ್ಷೇತ್ರದಲ್ಲಿ ಒಂದಿಷ್ಟು ಗ್ರಾಮಗಳು ಬರ್ತವೆ ಹಾಗೆ ಬೆಳಗಾವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಹಳ್ಳಿಗಳೇನಿದಾವೆ ಆ ಹಳ್ಳಿಯ ಈಗ ರೈತರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು ಭೂ ಮಾಫಿಯಾ ಏನಿದೆ ಭೂ ಮಾಫಿಯಾದ ಒಂದು ಈಗ ಕಣ್ಣು ರೈತರ ಜಮೀನಿನ ಮೇಲೆ ಬಿದ್ದಂತೆ ಕಾಣ್ತಾ ಇದೆ ಯಾಕಂದರೆ ಬೂಡಾದಿಂದ ಈ ಒಂದು ರೈತರ ಜಮೀನನ್ನು ಬುಡಾ ತನ್ನ ವ್ಯಾಪ್ತಿ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಬನ್ನಿ ಯಾ ಏನು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವತಃ ಈ ಒಂದು ಅಷ್ಟೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಬಾಳು ಕುರುಬರದವ್ರನ್ನ ಕೇಳಣ ಬಾಳು ಏನು ಬುಡಾದಿಂದ ಏನು ನೋಟಿಸ್ ಕೊಟ್ಟಿದ್ದಾರೆ ಬುಡಾದಿಂದ ನೋಟಿಸ್ ಅಂತಂದರೆ ಈಗ ಅಲ್ಲಿ ಸರ್ ಇದು ಇದು ಸರ್ವೆ ನಂಬರ್ ಇದೇ ಸರ್ವೆ ನಂಬರು ಇದೇ ಜಮೀನನ್ನು ನಾವು ಬುಡಾ ಎಕ್ವಾರದಲ್ಲಿ ನಾವು ತಗೊಂಡಿದ್ದೀವಿ ಇನ್ನು ಮುಂದೆ ನೀವು ಅಲ್ಲಿ ಏನೇ ಮಾಡೋದಿದ್ರು ಕೂಡ ಏನೇ ಅಲ್ಲಿ ನೀವು ಜಮೀನಿನಲ್ಲಿ ಬ ಒಂದು ಕೆಲಸ ಮಾಡೋದ್ರದೆ ಮನೆ ಕಟ್ಟೋದ್ರೆ ಕನ್ಸ್ಟ್ರಕ್ಷನ್ ಇದ್ರೆ ಏನೇ ಮಾಡಬೇಕಿದ್ರೆ ಬುಡಾದಿಂತ ನೀವು ಪರ್ಮಿಷನ್ ಇಲ್ಸೋ ಏನು ಮಾಡುವಂಗಿಲ್ಲ ಅಂತ ಅವರು ಅಪ್ಪನ ಜಮೀನು ಇದಾರತ್ತೆ ಇಲ್ಲಿ ಇದನ್ನು ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಬೆಳಗಾವ್ ತಾಲೂಕು ತಾಲೂಕಿನಲ್ಲಿ ಸಾಕಷ್ಟು ಇಪ್ಪತ್ತೆಂಟು ಗ್ರಾಮಗಳಿಗೆ ಇವತ್ತು ನೋಟಿಸ್ ಒಂದು ಸಾಕಷ್ಟು ಜಮೀನು ಅಂತಂದ್ರೆ ಇವತ್ತು ಎಲ್ಲಾ ಗ್ರಾಮಗಳಿಗೆ ಅಂತ ಒಂದು ಇಲ್ಲಿ ಈ ನೋಟಿಸ್ ಮುಖಾಂತರ ಇಲ್ಲ ಅದೇ ಇಲ್ಲಿ ಈ ಭಾಗದಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಎಕರೆವರೆಗೆ ಜಮೀನನ್ನ ಇಲ್ಲಿ ಇದು ಮಾಡಿದ್ದಾರೆ ಬುಡ ಈಗ ತನ್ನ ವ್ಯಾಪ್ತಿ ತಗೊಂಡ್ವಿ ಅಂತ ಹೇಳಿದಾರೆ ಅದಕ್ಕೆ ಈಗ ವಿರೋಧ ವ್ಯಕ್ತಪಡಿಸಿದ್ರೆ ಯಾಕೆ ಯಾಕೆ ವಿರೋಧ ಅಂತ ಹೇಳಿದ್ರೆ ಸರ್ ಮತ್ತು ಬೆಳಗಾವಿಯ ಏನೋ ಒಂದು ಐದರಿಂದ ಆರು ಕಿಲೋಮೀಟರ್ನಲ್ಲಿ ಏನು ಸಿಟಿ ಏನು ಇದೆ ಕಿಲೋಮೀಟರ್ ವರ್ಗೆ ಜಮೀನೇನು ಇದೆ ಆ ಜಮೀನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಇಂಡಸ್ಟ್ರೀಜ್ ಆಯಿತು ಫ್ಯಾಕ್ಟ್ರಿಗಳಾಯಿತು ದೊಡ್ಡ ದೊಡ್ಡ ನಮ್ಮ ಕನ್ಸ್ಟ್ರಕ್ಷನ್ಗಳಾಯಿತು ಇವು ಸರ್ಕಾರದಿಂದ ಅತಿಕ್ರಮಣವಾಗಿ ರೈತರ ವಿರೋಧವಾಗಿ ಅಲ್ಲಿ ಕೆಲಸವನ್ನು ನಡೀತಾ ಇದೆ ಅದೇ ರೀತಿ ಇವತ್ತು ಅಲ್ಲಿ ರೈತರು ಕೂಡ ಸಾಕಷ್ಟು ಕನ್ವರ್ಗೆ ಆಯಿತು ಬೆಳಗಾವಿ ಸುತ್ತಮುತ್ತಲಿನ ತಾಲೂಕಿನಲ್ಲಿ ಗ್ರಾಮ ಪ್ರದೇಶದಲ್ಲಿ ಇರುವಂಥ ಸಾಕಷ್ಟು ಜನ ಅಲ್ಲಿ ವಿರೋಧ ರೈತರುಗಳು ಮಾಡಿದ್ರು ಕೂಡ ಅವ್ರಿಗೆ ದಬಾವನ್ನು ಮಾಡಿ ಅಲ್ಲಿ ತೊಂದರೆ ಕೊಟ್ಟು ಅವ್ರ ಜಮೀನನ್ನು ಸರ್ಕಾರ ಇವತ್ತು ಎಕ್ವಾರನ್ನು ಮಾಡ್ತಾ ಇದೆ ಇಲ್ಲೂ ಕೂಡ ಅದೇ ಅದೇ ರೀತಿ ರೈತರಿಗೆ ಸಮಸ್ಯೆ ಆಗ್ಬೋದು ಅಂತ ಇವತ್ತು ರೈತರು ಎಲ್ಲರೂ ಕೂಡ ವಿರೋಧನ ಮಾಡ್ತಾ ಇದ್ದಾರೆ ಬಿದ್ದಿದೆ ಅಂತ ರಿಯಲ್ ಎಸ್ಟೇಟ್ ರೇಟ್ ಜಾಸ್ತಿ ಆಗಿದೆ ಟೋಟಲ್ ಅದೇ ಸರ್ ಇದು ಅಂದರೆ ಅರ್ಥ ಅಂದರೆ ಅಲ್ಲೇ ಹೋಗುತ್ತೆ ಸರ್ ಇವತ್ತು ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ಜಮೀನುಗಳ ನಿಮಗೆ ಇವತ್ತು ಏನೇ ವಿಚಾರ ಯಾರಿಗೂ ವಿಚಾರ ತಿಳಿಸ್ದೇನೆ ಜಮೀನುಗಳನ್ನ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಜಮೀನುಗಳು ಸರ್ಕಾರಕ್ಕೆ ಈ ಒಂದು ರೈತರ ಮೇಲೆ ಕಣ್ಣು ಅಂದರೆ ಏನಂತಂದರೆ ಭೂಮಾಪಿಯ ಅಂತ ನೀವು ಹೇಳಿದರಲ್ಲ ಈಗ ಅದೇ ರೀತಿ ಭೂಮಾಪಿಯ ಅಂದರೆ ಈ ಜಮೀನುಗಳನ್ನ ಇವತ್ತು ಇಲ್ಲ ಆ ಜಮೀನುಗಳನ್ನು ಸರ್ಕಾರವನ್ನು ಕಿತ್ಕೊಳ್ಬೇಕು ರೈತರ ಕಡೆಯಿಂದ ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಕಟ್ಟಬೇಕು ರೈತರಿಗೇ ಇಲ್ಲಿ ಹತ್ರ ತೀರಿಸಿ ಹೋಗಬೇಕು ಅಂತ ಇಂಥ ಒಂದು ಚಟುವಟಿಕೆಗಳನ್ನು ನಡೀತಾ ಇದೆ ಸರ್ ಊಡಾ ವ್ಯಾಪ್ತಿಯಲ್ಲಿ ನಾಲ್ಕರಿಂದ ಐದು ಕಿಲೋಮೀಟರ್ವರೆಗೆ ವರೆತನ ವ್ಯಾಪ್ತಿ ತೊಗೊಳಕ್ಕೆ ಅವಕಾಶ ಇದೆ ಸೊ ನಿಯಮಗಳನ್ನು ಗಾಳಿಗೆ ತೂರಿ ತೊಗೊಳ್ತಾ ಇದ್ದಾರಾ ಅಂತ ಹೌದು ಸರ್ ನಾವು ಅದಕ್ಕೆ ಸ್ಪಷ್ಟವಾಗಿ ಇರೋದ ನಂತರ ಏನಂತಂದರೆ ಇದೇ ರೀತಿ ಸರ್ ಯಾಕಂದರೆ ಸರ್ಕಾರ ಆದೇಶ ಇರೋದನ್ನೇ ಐದರಿಂದ ಆರು ಕಿಲೋಮೀಟರ್ ಅಷ್ಟೇ ಸಿಟಿದಿಂತ ಒಂದು ಐದರಿಂದ ಆರು ಕಿಲೋಮೀಟರ್ ಇವತ್ತು ನೋಡಿದರೆ ಹತ್ತರಿಂದ ಹನ್ನೊಂದು ವರೆಗೆ ರೈತರಿಗೆ ವಿರೋಧ ಮಾಡಿ ಇಲ್ಲಿ ತನಕ ಬುಡಾ ಮಾಡಲಿಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ ಅದಕ್ಕೆ ನಾವು ಖಂಡನೆ ಇದೆ ವಿರೋಧ ಮಾಡ್ತಾ ಇದ್ದೀವಿ ಸಾಕಷ್ಟು ಇವತ್ತು ಜನರು ಎಲ್ಲರೂ ಕೂಡ ಇವತ್ತು ಈ ಸ್ಥಳೀಯ ಶಾಸಕರಾದ ಅಣ್ಣ ಜಾರಕಿಹೊಳಿರು ಕೂಡ ಇವತ್ತು ಇದನ್ನ ಈ ವಿಷಯನ ಮುಟ್ಸಿದೀವಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ರೈತರಿಗೆ ಯಾವುದೇ ರೀತಿ ಸಮಸ್ಯೆನ ಹಾಕೋಕೆ ನಾವು ಕೊಡೋದಿಲ್ಲ ಅಂತ ವಿರೋಧನ ಮಾಡಿದ್ವಿ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗ್ರಾಮೀಣ ಶಾಸಕರಾದಂಥ ಅವರು ಏನು ಒಂದು ಸಚಿವರು ಇರ್ತಕ್ಕಂಥದ್ದು ಸೊ ಒತ್ತಾಯ ಸೇರಿ ಒಂದು ಸಭೆ ಮಾಡ್ತೀರಾ ಬರೀ ಅಷ್ಟೇ ಗ್ರಾಮ ಒಂದಲ್ಲ ಗ್ರಾಮ ಸೇರಿ ಸಭೆ ಮಾಡ್ತೀರಾ ಈಗಾಗಲೇ ಎಲ್ಲ ಇಪ್ಪತ್ತೆಂಟು ಗ್ರಾಮಗಳಿಗೆ ನೋಟಿಸ್ ಮುಖಾಂತರ ಅಂದ್ರೆ ಅವ್ರಿಗೆ ವಿಷಯನ ಮುಟ್ಟಿದೆ ಅಲ್ಲಿ ಅಲ್ಲಿ ಸ್ಥಳೀಯವಾಗಿ ಇದನ್ನು ಚರ್ಚೆ ನಡೀತಾ ಇದೆ ಎಲ್ಲರೂ ಕೂಡಿ ಒಂದೇ ಒಂದು ದಿನ ನಾವು ಎಲ್ಲಿ ಚರ್ಚೆ ಮಾಡಿ ಇವತ್ತು ಬೆಳಗಾವಿ ಜಿಲ್ಲಾ ಮಂತ್ರಿ ಆದ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಇದನ್ನು ಗಮನಕ್ಕೆ ತರ್ತೀವಿ ಇದನ್ನು ವಿರೋಧನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ಏನಂದರೆ ಅಷ್ಟೇ ಗ ಗ್ರಾಮ ಪಂಚಾಯತಿ ಕೇವಲ ಇದೊಂದು ಅಷ್ಟೇ ಗ್ರಾಮ ಪಂಚಾಯತಿ ಅಷ್ಟೇ ಅಲ್ಲ ಬೆಳಗಾವಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಗ್ರಾಮ ಏನು ಗ್ರಾಮಗಳಿದಾವೆ ಯಾವೆಲ್ಲ ಬೂಡಾ ತನ್ನ ವ್ಯಾಪ್ತಿಗೆ ತೆಗೆದುಕೊಂಡಿದೆಯೋ ಆ ಒಂದು ಗ್ರಾಮದ ಎಲ್ಲರೂ ಕೂಡ ಸೇರ್ತೀವಿ ಸೇರಿ ಒಂದು ಸಭೆ ಮಾಡ್ತೀವಿ ಇದನ್ನು ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಬೆಳೆಯುವ ಚಿನ್ನವನ್ನು ಬೆಳೆಯುವಂಥ ಏನು ಭೂಮಿ ಇದೆ ಈ ಭೂಮಿನ ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಬಿಟ್ಟು ಕೊಡೋದಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತಾಯಿದ್ರೆ ಏನಾದರೂ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಬೂಡಾ ಸೇರಿದಂತೆ ಅಧಿಕಾರಿ ಎಚ್ಚೆತ್ಕೊಳ್ತಾರೆ ಅಥವಾ ಭೂ ಮಾಫಿಯಾದೊಂದಿಗೆ ಇದೇ ರೀತಿ ಕೈ ಜೋಡಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆಲಸಿರ್ತಕ್ಕಂಥದ್ದು ಹಾಗಾದರೆ ಏನು ಇಪ್ಪತ್ತೆಂಟು ಗ್ರಾಮಸ್ಥರ ಒತ್ತಾಯ ಇದೆ ಆ ಹಕ್ಕು ಒತ್ತಾಯಕ್ಕೆ ಸಚಿವರು ಕೂಡ ಅವರು ಬೆನ್ನಿಗೆ ನಿಲ್ತಾರೆ ಅನ್ನೋದೇ ಈಗ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಟಿ ಟಿವಿ ಫೈವ್ ಬೆಳಗಾವಿ ಎಸ್ ನೋಡಿ ಭೂಮಿಯನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿ ಬೆಳಗಾವಿಯ ರೈತರು ಇದ್ದಾರೆ ನೀವೇನೋ ಅಭಿವೃದ್ಧಿ ಮಾಡಿಬಿಡ್ತೀವಿ ಇದು ನಮ್ಮ ಲಿಮಿಟ್ಸಲ್ಲಿ ಬರುತ್ತೆ ಇನ್ಮೇಲೆ ನೀವೇನೇ ಮಾಡಬೇಕು ಅಂತಂದರೂ ನಮ್ಮನ್ನು ಕೇಳಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಸಹಜವಾಗಿ ಅಲ್ಲಿನ ಗ್ರಾಮಸ್ಥರು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹಿಂದೆ ಕೂಡ ಈ ಥರ ಎಲ್ಲ ಆಗಿದೆ ನಮ್ಮ ಹತ್ರ ಭೂಮಿ ಕಸ್ಕೊಳ್ತಾರೆ ಆಮೇಲೆ ಭೂಮಾಫಿಯಾ ಮಾಡೋ ಹೊರಟಿದ್ದಾರೆ ಇದೆಲ್ಲ ಒಂದು ಷಡ್ಯಂತ್ರ ಆಗುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ಥರ ಆರೋಪಗಳನ್ನು ಮಾಡ್ತಾರೆ ಅಂತಂದರೆ ಈ ಹಿಂದೆ ನಡೆದಿರೋದು ಕೂಡ ಅದೇ ಎಲ್ಲ ಕಡೆಯಲ್ಲೇ ಆಗ್ತಾ ಇರೋದು ಕೂಡ ಅದೇ ನೀವು ರೈತರಿಂದ ಭೂಮಿಯನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನೋ ಕಲರ್ 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 ಕಾಗೆ ಹಾರಿಸ್ಬಿಡ್ತೀರಾ ಆದರೆ ಆಮೇಲೆ ಹೇಳೋದು ಇನ್ನೊಂದು ಅದು ರೈತರಿಗೂ ಕೂಡ ಸಾಕಾಗಿ ಹೋಗಿದೆ ಭೂಮಿ ಅನ್ನೋದು ಅಷ್ಟು ಈಸಿಯಾಗಿ ಸಿಕ್ಕಲ್ಲ ಇವತ್ತೊಂದು ಭೂಮಿಯನ್ನು ಒಂದು ಜಾಗವನ್ನು ಪರ್ಚೇಸ್ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಎಷ್ಟು ದುಡ್ಡು ಬೇಕು ಯಾಕಂದರೆ ಭೂಮಿಗೆ ಬಂಗಾರದ ಬೆಲೆ ಬಂದುಬಿಟ್ಟಿದೆ ಈ ಸಂದರ್ಭದಲ್ಲಿ ನೀವು ಯಾರ ಜೊತೆಗೆ ಭೂ ಭೂಮಾಫಿಯಾ ಮಾಡ್ತೀರಾ ಅಂತ ಹೇಳಿ ಅದನ್ನು ಕೊಡಬೇಕು ಅಂತಂದರೆ ಎಂಥವ್ರಿಗಾದರೂ ಬೇಸರ ಆಗುತ್ತೆ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಶಾಸಕರ ಗಮನಕ್ಕೆ ತಂದಿದ್ದೀವಿ ನಮ್ಮ ನಾಯಕರ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಮಾತಾಡ್ತೀನಿ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಅದನ್ನು ಸರಿ ಮಾಡಿಲ್ಲ ಇದನ್ನು ಹಾಗೆಯೇ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತಂದರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ ಇದನ್ನ ಹಾಗೆ ಅಂತೂ ಬಿಡಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಜನಪ್ರತಿನಿಧಿಗಳಾದವರು ಜನರ ಪರವಾಗಿ ಧ್ವನಿ ಎತ್ತಬೇಕು ಏನೋ ಸಮಸ್ಯೆ ಆಗ್ತಿದೆ ಅಂತಂದರೆ ಅವ್ರ ಜೊತೆಗೆ ನಿಂತ್ಕೊಳ್ಬೇಕು ಅದನ್ನು ಬಿಟ್ಟು ನೀವು ಭೂ ಮಾಫಿಯಾದವ್ರಿಗೋ ಅಥವಾ ಅಧಿಕಾರದಲ್ಲಿರೋರ್ಗೋ ಅಥವಾ ದುಡ್ಡು ಮಾಡಬೇಕು ಅಂತ ಹೊರಟೋರ್ಗೋ ಅಥವಾ ದುಡ್ಡಿರೋರಿಗೋ ಸಪೋರ್ಟಿವ್ ಆಗಿ ನಿಂತ್ಬಿಟ್ರೆ ಅದು ಜನಸಾಮಾನ್ಯರಿಗೆ ಕಷ್ಟ ಆಗ್ಬಿಡುತ್ತೆ ನಿಮ್ಮನ್ನ ನಂಬಿಸಿ ಗೆಲ್ಸಿರ್ತಾರೆ ಅಂತಂದರೆ ಪೂರ್ತಿ ಭಾರ ನಿಮ್ಮ ಮೇಲೆ ಹಾಕಿರ್ತಾರೆ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತಿಗೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು ಕೈಗಾರಿಕೆನೋ ಹೊಸ ಬಡಾವಣೆನೋ ಏನೇನು ನೀವು ಹೇಳ್ತಿರೋ ಹೇಳಿ ಆದರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಇದು ನಮ್ಮ ಅಂತಿಮವಾದಂಥ ತೀರ್ಮಾನ ಮತ್ತು ನಿರ್ಧಾರ ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ಹೋರಾಟವಂತೂ ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದನ್ನು ಸಚಿವರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಟಿ ವಿ ಫೈ ಕಡೆಯಿಂದಲೂ ಕೂಡ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಇವ್ರಿಗೆಲ್ಲರಿಗೂ ಕಾಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೆಳಗಾವಿಯ ಡಿ ಸಿ ನಿತೇಶ್ ಪಾಟೀಲ್ ಅವ್ರಿಗೂ ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಏನು ಹೇಳ್ತಾರೆ ಏನ್ ನಿರ್ಧಾರ ಮಾಡಿದ್ದಾರೆ ಏನ್ ಮಾಡೋ ಹೊರಟಿದ್ದಾರೆ ರೈತರಿಗೆ ಏನು ಸಬೂಬ್ ಕೊಡ್ತಾರೆ ಯಾಕೆ ಈ ತರ ಅನ್ಯಾಯ ಆಗ್ತಾ ಇದೆ ಇದೆಲ್ಲವನ್ನೂ ಕೂಡ ನೇರವಾಗಿ ಪ್ರಶ್ನೆ ಮಾಡೋಣ ಈ ಬಗ್ಗೆ ಮಾತನಾಡ್ಲಿಕ್ಕೆ ರಾಜೀವ್ ತೋಪಣ್ಣನವರು ಆಪ್ ಮುಖಂಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಯಾರನ್ನ ನಂಬೋದು ಅನ್ನುವಂತ ಪರಿಸ್ಥಿತಿ ಎಲ್ರಿಗೂ ಬಂದ್ಬಿಟ್ಟಿದೆ ಅದರಲ್ಲೂ ಪ್ರಮುಖವಾಗಿ ರೈತರಿಗೆ ಏನೋ ಅಭಿವೃದ್ಧಿ ಮಾಡಿಬಿಡ್ತೀವಿ ಕೈಗಾರಿಕೆ ಹೊಸ ಬಡವಣೆ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ ಭೂಮಿ ಇಸ್ಕೊಳ್ತಾರೆ ಆಮೇಲೆ ರೈತರನ್ನ ಅಲಿಸ್ತಾರೆ ರೈತರು ಬೀದಿಗೆ ಬೀಳ್ತಾರೆ ಸೊ ಇಲ್ಲಿನ ಪರಿಸ್ಥಿತಿ ಏನಿದೆ ನೋಟಿಸ್ ಅಲ್ಲಿ ಏನಿದೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ನೋಡಿ ಒಂದು ವಿಷಯ ಇವತ್ತು ಇದು ಹಳಿ ಸುಮಾರು ಪ್ರಪೋಸಲ್ಸುವರ್ಷ ಬೆಳಗಾವಿ ಸಿಟಿ ಸುತ್ತಮುತ್ತ ಏನ್ ಆರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಏನ್ ಹಳ್ಳಿಗಳಿದಾವೆ ಅವನು ನಮ್ಮ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇನ್ಕೋಪರೇಟ್ ಮಾಡೋದು ಒಂದು ಪ್ರಪೋಸಲ್ ಇತ್ತು ಆದ್ರೆ ಅವಾಗ ಬಹಳಷ್ಟು ಪೊಲಿಟಿಕಲ್ ರೀಸನ್ಸ್ ಆಗಿರ್ಕಿಲ್ಲ ಆಕ್ಚುಲಿ ನಮ್ಮ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ಇದೆ ಆಮೇಲೆ ಏನು ನಾನೇ ಇದು ಕಳೆದು ಒಂದ್ ಹತ್ತು ವರ್ಷದಿಂದ ಅಲ್ಲಿರುವಂತ ಆಕ್ಟರ್ ಮೇಲೆ ನಾವು ಈಗಲೇ ಈಗಾಗಲೇ ಕರಪ್ಷನ್ ಚಾರ್ಜಸ್ ಮಾಡಿ ಕೋಟಿಗೆ ಹೋಗಿದೀವಿ ಕರೆ ಬೆಳಗಾವಿ ನಗರ ಬೆಳಿಬೇಕು ಮತ್ತು ಇನ್ನೊಂದು ವಿಚಾರ ನೋಡ್ಕೊಳ್ಳಿ ಬೆಳಗಾವಿ ನಗರ ಸುತ್ತಮುತ್ತ ಇರುವಂತ ಹಳ್ಳಿಗಳಿನ ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ ಆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಪ್ರಶ್ನೆ ಮಾಡ್ತೇನೆ ನೀವು ಎಷ್ಟು ಮಟ್ಟಿಗೆ ನೀವು ಅಭಿವೃದ್ಧಿ ಮಾಡಿರಿ ಅದಕ್ಕೆ ಉತ್ತರ ಕೊಡ್ಬೇಕು ಇವತ್ತು ಅವರೆಲ್ಲರೂ ಕೂಡಿ ತಮ್ಮ ಅಧಿಕಾರ ಹೋಗ್ಬಾರ್ದು ರೈತರನ್ನು ದಿಶಾಬೂಲ್ ಮಾಡಿಕೊಂಡು ಆ ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ ಆದ್ರೆ ಇವತ್ತು ಅವೇ ಗ್ರಾಮ ಗ್ರಾಮಗಳು ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿಗೆ ಬರಬೋದು ಕಾರಣಕ್ಕಿಂತ ಮಹಾನಗರ ಪಾಲಿಕೆಗೆ ಮರಿಜಾಗ್ತದೆ ಹೆಚ್ಚಿನ ಅನುದಾನ ಬರುತ್ತೆ ಆ ಪ್ರದೇಶಗಳು ಡೆವಲಪ್ ಆಗ್ತವೆ ಆಮೇಲೆ ಲ್ಯಾಂಡ್ ವ್ಯಾಲ್ಯೂನು ಅಪ್ರಿಶಿಯೇಟ್ ಆಗುತ್ತೆ ನೋಡಿ ಯಾವ ರೈತರು ಇವತ್ತು ರೈತರು ಭೂಮಿ ಕೆಲವು ಟೈಮ್ ಕಳ್ಕೊತಾರ ಅದ್ ಕರೆ ಕರೆ ಅದು ಯಾರು ತಪ್ಪು ಎಷ್ಟೋ ಸಲ ನಾನೇ ಇವತ್ತು ನೋಡಿದ್ರೆ ಬೆಳಗಾವಿ ನಗರ ಸುತ್ತಮುತ್ತ ಕೆಲವು ರೈತ ಮುಖಂಡರು ರೈತ ಹೋರಾಟನ ಅವ್ರು ಮಿಜ್ಗೈಡ್ ಮಾಡ್ತಾರೆ ಈ ನಾನು ನಮ್ಮ ಎ ಪಿ ಕಾಯಿಪಲ್ಯ ಮಾರುಕಟ್ಟೆ ವಿಷಯ ಇರಬಹುದು ಮಾಡುವ ರೈತ ರೈತರಿಗೆ ಬೆನ್ನಾಗಿ ಚೂರಿ ಹಾಕೋಂತ ಕೆಲಸ ಮಾಡ್ತಾರೆ ಯಾರು ಬ್ಯಾರ ಯಾವ ಬಿಲ್ಡರ್ಸ್ ಮಾಡಲ್ಲ ಯಾವ ಎಂ ಎಲ್ ಎಸ್ ಮಾಡಲ್ಲ ರೈತ್ ಮುಖಂಡ್ರ ರೈತರಿಗೆ ಬೆನ್ನಾಗಿ ಚೂರಿ ಹಾಕೋಂತ ಕೆಲಸ ಮಾಡ್ತಾರೆ ಅದಕ್ಕೆ ಆಮೇಲೆ ಇದು ನೋಡಿ ಡೆವಲಪ್ಮೆಂಟ್ ನಾಳೆ ಡೆವಲಪ್ಮೆಂಟ್ ಆಗಿ ಆಗುದು ಅದಕ್ಕೆ ನಾವು ವಿರೋಧ ಮಾಡಬಾರ್ದು ಅದನ್ನ ಸ್ವಾಗತ ಮಾಡ್ಕೋಬೇಕು ಮತ್ತ ಬೆಳಗಾವಿ ನಗರದಲ್ಲಿ ಇರುವಂತ ಸಾರ್ವಜನಿಕರಿಗೆ ಮತ್ತು ಈ ಬೆಳಗಾವಿ ನಗರ ಹೊರಗಿರುವಂತಹ ಈ ಗ್ರಾಮಗಳಲ್ಲಿ ಇರುವಂತ ಸಾರ್ವಜನಿಕರಿಗೆ ಡೆವಲಪ್ಮೆಂಟ್ ಕೊಡ್ತಿದೆಯಲ್ಲ ಅವ್ರು ಡೆವಲಪ್ಮೆಂಟ್ ಆಗಬೇಕು ನಮ್ ಸಿಟಿನ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅದೇ ತರ ಡೆವಲಪ್ಮೆಂಟ್ ಸುತ್ತಮುತ್ತ ಹಳ್ಳಿ ಆಗಬೇಕು ಅಂತ ನನ್ನ ವಿಚಾರ ರೈತರಿಗೇನು ಭಯ ಅಥವಾ ಅನುಮಾನ ಅಂತ ಅಂದ್ರೆ ಈ ತರ ಅಭಿವೃದ್ಧಿ ಹೆಸರಿನಲ್ಲಿ ಬರ್ತಾರೆ ಆಮೇಲೆ ಭೂಮಾಫಿಯಾ ಮಾಡ್ಬಿಡ್ತಾರೆ ನಮ್ಮಿಂದ ಭೂಮಿ ಕಳ್ಕೊ ಅಂತ ಪರಿಸ್ಥಿತಿ ಬರುತ್ತೆ ಕಿತ್ಕೊಳ್ತಾರೆ ಅನ್ನೋದು ಭಯ ಇಲ್ಲ ಈಗೂ ಅದೇ ಪರಿಸ್ಥಿತಿ ಇದೆ ಅಲ್ಲ ಹ್ಮ್ ಹ್ಮ್ ಈಗೂ ನೋಡಿ ಈಗೂ ಅವ್ರಿಗೆ ಇವತ್ತು ಹೆದರ್ಸ್ಕೊಂಡು ಭೂಮಿ ಕಳ್ಕೊಳ್ಳೋ ಕೆಲಸ ಬಹಳಷ್ಟು ಇವತ್ತು ಬಿಜೆಪಿ ಮುಖಂಡರು ಮಾಡಿದಾರೆ ಇಲ್ಲಿ ಓಕೆ ಸರ್ ವನ್ ಸೆಕೆಂಡ್ ಹೋಲ್ ದಾನಿ ಇದರ ಬಗ್ಗೆ ಮಾತನಾಡಲಿಕ್ಕೆ ಕಾರ್ಪೊರೇಟರ್ ಆದಂತ ಹನುಮಂತೂರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ರೈತರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಭೂ ಮಾಫಿಯಾ ಜೊತೆ ಷೇರ್ ಮಿಲ್ ಅದಕ್ಕೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನನ್ ಅನ್ಸುತ್ತೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ರೈತರಿಗೆ ಬೆಳಗಾವ್ ಡೆವಲಪ್ ಆಗಬೇಕಾದ್ರೆ ಆ ಬಡ ಭೂಮಿ ಬ್ಲಾಕ್ ಗೆ ಸಾಮಾನ್ಯ ಯಾಕಂದ್ರೆ ಸುತ್ತಮುತ್ತ ಗ್ರಾಮಗಳಲ್ಲಿ ಭೂಮಿಯನ್ನ ಪಡ್ಕೊಳ್ಬೇಕ ಒಂದೇನೆ ರೈತರಲ್ಲಿ ಆತಂಕ ಇದೆ ಅಂದ್ರೆ ನಮ್ಮ ಭೂಮಿಯನ್ನ ಇವತ್ತ ತಮ್ಮ ವಶಕ್ಕೆ ತು ಅಂದ್ರೆ ಹತ್ತಾರು ವರ್ಷ ಗಂಟ್ಲೆ ನೋಟಿಸ್ ನೀಡಿ ಅದನ್ನ ಡೆವಲಪ್ಮೆಂಟ್ ಮಾಡದೆ ಬಿಟ್ಟು ಬಿಡ್ತಾರ ಜಲ್ದಿಯಾಗಿ ಅದಕ್ಕೊಂದು ಪರಿಹಾರ ಸಿಗಂಗಿಲ್ಲ ಅಥವಾ ಅವರಿಗೆ ಬರ್ತಕ್ಕಂತ ಏನ ಒಂದು ಬೆಂಬಲ ಬೆಲೆ ಸಿಗಂಗಿಲ್ಲ ಈ ರೀತಿ ತಮ್ಮ ಲಾಭಕ್ಕಾಗಿ ಬುಡ ಬಳಸ್ಕೊಳ್ತದ ನಮ್ಮನ್ನ ತಯ ಅವ್ರ ರೈತರಲ್ಲಿ ಒಂದು ಆತಂಕ ಇದೆ ಇವತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಆಕ್ಟ್ ಆಗಿದೆ ಆ ಆಕ್ಟ್ ಪ್ರಕಾರ ಭೂಮಿಯನ್ನು ಪಡಿಬೇಕಾದ್ರೂ ರೈತರ ಮೇಲೆ ಒಟ್ಟಾಯದ ಮೂಲಕ ಪಡಲಿಕ್ಕೆ ಆಗಂಗಿಲ್ಲ ಕರೆಕ್ಟ್ ಆ ಒತ್ತಾಯದ ಮೂಲಕ ಪಡ್ಲಿಕ್ಕೆ ಬರಂಗಿಲ್ಲ ಆದ್ರೂ ಕೂಡ ಈಗ ಬುಡದಲ್ಲಿ ನಾವು ಫಿಫ್ಟಿ ಫಿಫ್ಟಿನೋ ಸಿಕ್ಸ್ಟಿ ಫೋರ್ಟಿನು ಅಂತ ಹೇಳಿ ರೈತರಿಗೆ ಕನ್ಸಲ್ಟ್ ಮೂಲಕ ಪಡೆದು ನಾವು ಡೆವಲಪ್ಮೆಂಟ್ ಮಾಡ್ತೇವೆ ಅನ್ನೋ ವಿಚಾರವನ್ನ ಇವತ್ತ ಬುಡ ಐತಿದೆ ಆದ್ರೆ ಅದಕ್ಕೂ ರೈತರು ವಿರೋಧ ಮಾಡಿದ್ರೆ ಅದು ಸಕ್ಸಸ್ ಆಂಗಿಲ್ಲ ಕನ್ಸಲ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆದ್ರೆ ನೀವು ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನ ನೀವು ಅಕ್ವೈರಿ ಮೂಲಕ ಪಡ್ಕೋಬಹುದು ಅದಕ್ಕೆ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿ ಸದಸ್ಯರು ರೈತರ ಒಂದ ಕನ್ಸಲ್ಟೇಷನ್ ಬಹಳ ಇಂಪಾರ್ಟೆಂಟ್ ಇರ್ತದ ಬೆಳಗಾವಿ ಅಭಿವೃದ್ಧಿ ಈಗ ಬೆಳಗಾವಿ ಅಭಿವೃದ್ಧಿ ಆಗಬೇಕು ಎಲ್ಲವೂ ಓಕೆ ಬಟ್ ರೈತರಲ್ಲಿ ಯಾಕೆ ಆತಂಕ ಇದೆ ಹಿಂದೆ ಏನಾಗಿದೆ ಎಷ್ಟು ಅಲಿಬೇಕು ಇದು ಕೂಡ ರೈತರಿಗೆ ಚೆನ್ನಾಗಿ ಗೊತ್ತು ಈಗ ಜಿಲ್ಲಾಡಳಿತ ಆಗಿರಬಹುದು ಅಥವಾ ಪ್ರಾಧಿಕಾರ ಆಗಿರ್ಬಹುದು ರೈತರ ಜೊತೆಗೆ ಮಾತುಕತೆ ನಡೆಸಬೇಕು ಅಥವಾ ಶಾಸಕರಾಗಿರ್ಬಹುದು ಸಚಿವರಾಗಿರ್ಬಹುದು ಯಾರು ಹೆಚ್ಚಿನ ಮೃತುವರ್ಜಿಯನ್ನು ವಹಿಸಬೇಕಾಗತ್ತೆ ಏನ್ ಸಮಸ್ಯೆ ಸಮಸ್ಯ ಕೇಳಿಸಿಕೊಬೇಕು ಸುಮ್ನೆ ಏಕಾಏಕಿ ಏಕಿಯಾಗಿ ನೋಟಿಸ್ ಕೊಟ್ಬಿಟ್ರೆ ಹೇಗಲ್ವಾ ಇಲ್ಲ ಕಾಲ ಕಾಲಕ್ಕೆ ಸರ್ಕಾರ ಬದಲಾಗೋದ್ರಿಂದ ಈಗ ಸರ್ಕಾರದಲ್ಲಿ ಇರುವಂತ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಆಮೇಲೆ ಸರ್ಕಾರ ಬದಲಾದ ಕೂಡಲೇ ಹೋಗಿಬಿಡ್ತಾರೆ ಇವರು ಇರುವ ಉದ್ದೇಶ ಒಂದು ಬೇರೆ ಇರ್ತದೆ ಮುಂದಿನವ್ರದ್ ಬಂದವರದ್ದು ಹೇಗಿರ್ತದೆ ಗೊತ್ತಿಲ್ಲ ಹಿಂಗಾಗಿ ರೈತರು ಆತಂಕ ಒಳಗಾಗುವುದು ಸಹಜ ಯಾಕಂದ್ರೆ ಒಬ್ರು ಡೆವಲಪ್ಮೆಂಟ್ ಮಾಡಿ ಜಲ್ದಿಯಾಗಿ ನಾವು ಒಂದ್ ಬಡಾವಣೆಯನ್ನು ನಿರ್ಮಾಣ ಮಾಡಬೇಕು ಒಂದ ಉದ್ದೇಶದಿಂದ ತಗೊಂಡು ಒಬ್ರು ಬೆನ್ನೆತ್ತಿರ್ತಾರೆ ಇನ್ನೊಬ್ರು ಅದನ್ನ ಇಲ್ಲ ಇದು ಹಿಂದಿನ ಸರ್ಕಾರ ಮಾಡಿದೆ ಇದನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ ಒಂದ ನಾಲ್ಕೈದು ವರ್ಷ ಹೊತ್ತಿದ್ರೆ ಅಲ್ಲಿ ಸಫರ್ ಆಗುದು ರೈತರ ಅದರ ಸಲ ಈ ರೈತರ ಆತಂಕದಲ್ಲಿದ್ದಾರೆ ಈ ಹಿಂದೆ ಇದು ನಡೆದಂತ ಒಂದು ಪ್ರಕ್ರಿಯೆ ಇದೆ ಯಾಕಂದ್ರೆ ಈಗಾಗಲೇ ಬಡಾವಣೆಗಳನ್ನ ಸಾಕಷ್ಟು ಬುಡಾದ ವತಿಯಿಂದ ಅಕ್ವರಿ ಮಾಡ್ಕೊಂಡು ಬಡಾವಣೆ ನಿರ್ಮಾಣ ಮಾಡೋ ಮಾಡುವಾಗ ಬಹಳಷ್ಟು ಜನ ರೈತರಿಗೇನೆ ಅನ್ಯಾಯ ಈ ಡೆವಲಪ್ಮೆಂಟ್ ದೃಷ್ಟಿಯಿಂದ ಜಾಗ ಬೇಕು ಡೆವಲಪ್ಮೆಂಟ್ ಆಗ್ಬೇಕು ರಿಂಗ್ ರೋಡ್ ಆಗ್ಬೇಕು ನಗರ ಬೆಳಿಬೇಕಂದ್ರೆ ರೈತರ ಸಹಕಾರ ಬಹಳ ಇಂಪಾರ್ಟೆಂಟ್ ಅದ ಆದ್ರೆ ರೈತರ ಮನವೊಲಿಸಿ ಇವ್ರು ತಗೋಬೇಕು ಆ ಅವ್ರನ್ನ ಒಂದ ಸಭೆಗಳ ಮುಖಾಂತರ ಅವರಿಗೆ ಒಂದು ತಿಳುವಳಿಕೆ ಹೇಳಬೇಕು ಅವ್ರ ಕಂಡೀಷನ್ ಅನ್ನ ಮೊದಲೇ ಅವರಿಗೆ ತಿಳಿಸ್ಬೇಕು ಯಾಕಂದ್ರೆ ಯಾವ ರೈತರಿಗೂ ಅನ್ಯಾಯ ಆಗಬಾರ್ದು ಆ ರೀತಿ ಒಂದು ಒಂದು ಪ್ರಸ್ತಾವನೆಯನ್ನು ಹೊರಡಿಸಿ ಅವರ ವಿಶ್ವಾಸ ತಗೊಂಡು ಮಾಡ್ಬೇಕನ್ನೋ ಒಂದು ಅಭಿಪ್ರಾಯ ನಮ್ಮದು ಮೇಡಮ್ ಧನ್ಯವಾದ ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ ಕೇಸ್ ನೋಡಿ ಬೆಳಗಾವಿ ಅಭಿವೃದ್ಧಿ ಆಗ್ಬೇಕು ಅಭಿವೃದ್ಧಿ ಕಾರ್ಯಗಳು ನಡಿಬೇಕು ಕರೆಕ್ಟ್ ಅದಕ್ಕೆ ಕೈಗಾರಿಕಾ ಸ್ಥಾಪನೆ ಆಗ್ಬೇಕು ಹೊಸ ಬಡವಣೆಗಳು ನಿರ್ಮಾಣ ಆಗ್ಬೇಕು ಓಕೆ ಆದರೆ ರೈತರನ್ನ ನೀವು ಪದೇ 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 ಯಾಮಾರಿಸಿ ಮಾರ್ಸಿ ಯಾಮಾರಿಸಿ ಅವರು ಯಾರನ್ನ ನಂಬದಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಭೂಮಿ ಕೊಡೋದು ಅಥವಾ ಭೂಮಿ ಕಳೆದುಕೊಳ್ಳೋದು ಅನ್ನುವಂಥ ವಿಚಾರ ಬಂದಾಗ ಸರ್ಕಾರ ಇದೇ ರೀತಿಯಾಗಿ ಮಾಡಿರೋದು ಎಷ್ಟೋ ಪ್ರಾಜೆಕ್ಟ್ಗಳಿಗೆ ಅಂತ ಅಥವಾ ಎಷ್ಟೋ ಯೋಜನೆಗಳಿಗೆ ಅಂತ ಅಥವಾ ಎಷ್ಟೋ ಅಭಿವೃದ್ಧಿಗೆ ಅಂತ ರೈತರಿಂದ ಜಮೀನನ್ನು ಕಿತ್ಕೊಬಿಡ್ತಾರೆ ಭೂಮಿಯನ್ನು ಕಿತ್ಕೊಂಡು ಬಿಡ್ತಾರೆ ಆದರೆ ಅದು ಹಾಗೇ ಬಿದ್ದೋಗಿರುತ್ತೆ ಬಿಟ್ಟರೆ ಆ ಯೋಜನೆ ಶೀಘ್ರಗತಿಯಲ್ಲಿ ನಡೆಯೋದೇ ಇಲ್ಲ ಅದೆಲ್ಲ ಇಸ್ಕೋ ಭೂಮಿಯನ್ನು ತೆಗೆದುಕೊಂಡು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಅನುದಾನ ಬಿಡುಗಡೆ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಇನ್ನೊಂದು ಸರ್ಕಾರ ಬಂದಿರುತ್ತೆ ಆ ಸರ್ಕಾರ ಅಯ್ಯೋ ಇದು ಹಿಂದಿನ ಸರ್ಕಾರದವ್ರು ಮಾಡಿದರು ನಾವು ಯಾಕೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅದಕ್ಕೆ ಯಾಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಅವರು ಇದ್ರ ಮಧ್ಯದಲ್ಲಿ ಭೂಮಿ ಕೊಟ್ಟಿರ್ತಾರಲ್ಲ ಆ ರೈತರುಗಳೇ ಮಂಗ ಹಾಕೋದು ಈ ಕಡೆ ಭೂಮಿನೂ ಇರೋಲ್ಲ ಆ ಕಡೆ ನೆಟ್ಟಿಗೆ ದುಡ್ಡೂ ಬರಲ್ಲ ಲಾಭವೂ ಇಲ್ಲ ಎಲ್ಲ ನಷ್ಟವೇ ಜಾಸ್ತಿ ಆಗತ್ತೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ಮನವರಿಕೆ ಮಾಡಬೇಕಾಗತ್ತೆ ಅವರ ಮನವನ್ನ ಹೊಲಿಸುವಂತ ಮಾಡ್ಬೇಕಾಗತ್ತೆ ಅಂತ ನೀವೇನು ಮಾತಾಡ್ಬೇಕು ಅಂತ ಹೇಳ್ತಾ ಇದ್ರಿ ಹೇಳಿ ಹನುಮಂತವ್ರೆ ಈಗ ಬುಡ ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕೆಲವೊಂದು ಮೂಲ ಸೌಕರ್ಯಗಳನ್ನು ಒದಗಿಸದೆ ಬುಡ ನಿರ್ಮಾಣ ಮಾಡಿದಂತ ಬಡಾವಣೆಗಳೇನದವಲ್ಲ ಹ್ಮ್ ಅದರಲ್ಲಿ ಕೆಲವೊಂದಿಷ್ಟು ಮೂಲ ಸೌಕರ್ಯಗಳೇ ಇಲ್ಲ ಕೊರತೆಗಳಿದೆ ಅಂದ್ರೆ ಸ್ವಚ್ಛತಾ ಕಾರ್ಯಗಳ ಬಗ್ಗೆ ಅವರಲ್ಲಿ ಟೆಂಡರ್ ಆಗ್ಬೇಕು ಸ್ವಚ್ಛತಾ ಕಾರ್ಯಗಳ ಬಗ್ಗೆ ಸಿಬ್ಬಂದಿಗಳಿಲ್ಲ ಪ್ರತಿನಿತ್ಯ ಅವರಲ್ಲಿ ಲೇಬರ್ಸ್ಗಳಿಲ್ಲ ಈ ಟೆಂಡರ್ ಮುಖಾಂತರ ಆಗ್ಬೇಕಂತ ಹೇಳಿರ ಬಹಳಷ್ಟು ರೈತರಿಗೆ ಸ್ವಚ್ಛತೆ ಬಗ್ಗೆ ಅವರಿಗೆ ಇದಿಲ್ಲ ಏನು ಅವರಲ್ಲಿ ಸಿಬ್ಬಂದಿಗಳಿಲ್ಲ ಇಂತ ಒಂದಿಷ್ಟ ಮತ್ತೆ ರಿಪೇರಿ ಮಾಡ್ಬೇಕಾದ್ರು ಟೆಂಡರ್ ಮುಖಾಂತರ ಆಗ್ಬೇಕಂತ ಹೇಳ್ತಾರೆ ಅವರು ಕಾಲ ಕಾಲಕ್ಕೆ ಒಂದು ಪಾಟೋಲ್ ತುಂಬಕ್ಕೆ ಅವರಲ್ಲಿ ಇದಿಲ್ಲ ಆಸ್ಪದಗಳಿಲ್ಲ ಈ ಒಂದು ಕೆಲವು ನ್ಯೂನ್ಯತೆಗಳಿದೆ ಬುಡಾದಲ್ಲಿ ಅದನ್ನ ಸರ್ಕಾರ ಸರಿಪಡಿಸ್ಕೊಂಡು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅದೇ ರೀತಿ ಕೈಗಾರಿಕಾ ಸ್ಥಾಪನೆಯಲ್ಲಿ ಕೂಡ ಅದ ಇದೆ ಒಂದ್ಸಲ ಡೆವಲಪ್ಮೆಂಟ್ ಆಗ್ತಾರೆ ಮತ್ತೊಮ್ಮೆ ಅವರಲ್ಲಿ ಪದೇ ಪದೇ ಅವ್ರ ರಿಪೇರಿಗಾಗ್ಲಿ ರೋಡ್ ರಿಪೇರಿಗಾಗ್ಲಿ ತೊಗೊಳಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಎಸ್ ನೋಡಿ ಅಲ್ಲಿನ ಅಧಿಕಾರಿಗಳಾಗಿರ್ಬಹುದು ಅಥವಾ ಸಚಿವರುಗಳಾಗಿರ್ಬಹುದು ಶಾಸಕರುಗಳಾಗಿರ್ಬಹುದು ಇದರಿಂದ ಏನ್ ಸಮಸ್ಯೆ ಆಗತ್ತೆ ರೈತರ ಮನಸ್ಸಿನಲ್ಲಿ ಏನು ಸಂಕಷ್ಟ ಇದೆ ಅಥವಾ ಅವ್ರ ಮನಸ್ಸಿನಲ್ಲಿರುವಂತಹ ಬೇಸರ ಆಕ್ರೋಶಗೇನು ಅಸಮಾಧಾನಗೇನು ಇದನ್ನು ಮೊದಲು ತಿಳ್ಕೊಳ್ಬೇಕಾಗತ್ತೆ ನೀವು ಒತ್ತಾಯಪೂರ್ವಕವಾಗಿ ನೋಟಿಸ್ ಕೊಟ್ಬಿಟ್ರೆ ನೋಟಿಸ್ ಕೊಟ್ಟಿದ ತಕ್ಷಣ ಭೂಮಿ ಬಿಟ್ಟು ಹೋಗೋದಕ್ಕೆ ಆಗಲ್ಲ ಅಲ್ವಾ ನೀವೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಯೋಜನೆಗಳನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಮೂಲಭೂತ ಸು ಸೌಕರ್ಯಗಳೇ ನೆಟ್ಟಿಗಿಲ್ಲ ಜಮೀನೇನೋ ಭೂಮಿ ಏನೋ ವಶಕ್ಕೆ ಪಡ್ಕೊಳ್ತೀರಾ ಆಮೇಲೆ ಅದನ್ನೇನು ಮಾಡ್ತೀರಾ ಎಷ್ಟು ವರ್ಷ ಬೇಕಾಗತ್ತೆ ಇದರಿಂದ ರೈತರಿಗೇನು ಲಾಭ ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈಗಾಗಲೇ ಅಲ್ಲಿನ ರೈತರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತನಾಡಿದ್ದಾರೆ ಅವರು ಕೂಡ ಇದನ್ನು ಆದಷ್ಟು ಬೇಗ ಬಗೆಹರಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ